ಅಣಿಕೆ ನೀತಿ. ಕುಟುಂಬದ ಸುಖಕ್ಕಾಗಿಯೇ ಇವುಗಳನ್ನು ಮಾಡಲೇಬೇಕೆನ್ನುತ್ತಾರೆ ಚಾಣಕ್ಯ. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬರು ತಮ್ಮ ಕುಟುಂಬ ಸದಾಕಾಲ ಸುಖವಾಗಿರಲಿ, ಸಂತೋಷದಿಂದಿರಲಿ ಎಂದು ಬಯಸುತ್ತಾರೆ. ಆಚಾರ್ಯ ಚಾಣಕ್ಯರು, ನೀವು ನಿಮ್ಮ ಕುಟುಂಬವನ್ನು ಸಂತೋಷವನ್ನಾಗಿಡಲು ಬಯಸಿದರೆ ಇವುಗಳನ್ನು ಮಾಡಬೇಕೆನ್ನುತ್ತಾರೆ. ಚಾಣಕ್ಯ ನೀತಿಯ ಪ್ರಕಾರ ಕೌಟುಂಬಿಕ ಸಂತೋಷಕ್ಕೆ ಕಾರಣಗಳೇನು ಗೊತ್ತೇ? ಇಂಥವರು ಮನೆಯಲ್ಲಿರಬೇಕು. ಚಾಣಕ್ಯ ಹೇಳುವ ಪ್ರಕಾರ, ಉತ್ತಮ ಬುದ್ಧಿಶಕ್ತಿಯ ಪುತ್ರರು ಮತ್ತು ಪುತ್ರಿಯರನ್ನು ಹೊಂದಿರುವವರು, ಮಧುರವಾದ ಮಾತನಾಡುವ ಹೆಂಡತಿ, ಕಷ್ಟಪಟ್ಟು ದುಡಿದು ಹಣವನ್ನು ಕೂಡಿರುವವರು, ಉತ್ತಮ ಸ್ನೇಹಿತರನ್ನು ಹೊಂದಿರುವವರು, ಹೆಂಡತಿಯ ಮೇಲೆ ಪ್ರೀತಿಯನ್ನು ಹೊಂದಿರುವವರು, ವಿಧೇಯ ಸೇವಕರನ್ನು ಹೊಂದಿರುವವರು, ಮನೆಗೆ ಬಂದ ಅತಿಥಿಗಳನ್ನು ಗೌರವದಿಂದ ಮನೆಗೆ ಆಹ್ವಾನಿಸುವವರನ್ನು ದೇವರು ಯಾವಾಗಲೂ ಅರಸುತ್ತಾನೆ ಮತ್ತು ಆ ಮನೆಯು ಸಂತೋಷದಿಂದ ಕೂಡಿರುವಂತೆ ಮಾಡುತ್ತಾನೆ. ದೇವರನ್ನು ಪ್ರತಿನಿತ್ಯ ಪೂಜಿಸುವವರ ಮನೆಯಲ್ಲಿ, ಯಾವಾಗಲೂ ಸಜ್ಜನರ ಸಂಘದಲ್ಲಿರುವವರ ಮನೆಯಲ್ಲಿ ಸಂತೋಷವು ಸದಾಕಾಲ ತುಂಬಿಕೊಂಡಿರುತ್ತದೆ ಎಂದು ಚಾಣಕ್ಯ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ದಾನ. ಕರುಣಾಮಯಿ ಮತ್ತು ಕರುಣೆಯುಳ್ಳ ವ್ಯಕ್ತಿಯು ದುಃಖದಲ್ಲಿರುವ ಬ್ರಾಹ್ಮಣರಿಗೆ ಭಕ್ತಿಯಿಂದ ದಾನ ಮಾಡುತ್ತಾನೆ. ಭಗವಂತನ ಕೃಪೆಯಿಂದ ಅವನು ಅದಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತಾನೆ. ಈ ಕಾರಣದಿಂದ ನಾವು ಯಾವಾಗಲೂ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇದು ಯಾವಾಗಲೂ ನಮಗೆ ಶುಭ ಫಲವನ್ನೇ ನೀಡುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಎಲ್ಲರೊಂದಿಗೆ ಸೌಮ್ಯದಿಂದ ಮತ್ತು ಸೌಜನ್ಯದಿಂದ ವರ್ತಿಸಿ. ಯಾವ ವ್ಯಕ್ತಿ ತನ್ನ ಸಹೋದರ ಮತ್ತು ಸಹೋದರಿಯರೊಂದಿಗೆ ಸೌಮ್ಯವಾಗಿ ಮತ್ತು ವಿನಮ್ರವಾಗಿ ವರ್ತಿಸುತ್ತಾನೋ ಅಂತಹ ವ್ಯಕ್ತಿಗಳು ಮಾತ್ರ ತಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವೆಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ತನ್ನ ಕುಟುಂಬದೊಂದಿಗೆ ಮಾತ್ರವಲ್ಲ, ಇತರ ಜನರೊಂದಿಗೂ ಸಹ ದಯೆ ಮತ್ತು ಪ್ರೀತಿಯಿಂದ ವರ್ತಿಸುವ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರುತ್ತಾನೆ ಎಂದು ಚಾಣಕ್ಯರು ಹೇಳುತ್ತಾರೆ. ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಸಹಿಷ್ಣುವಾಗಿ ವರ್ತಿಸುವ ವ್ಯಕ್ತಿಯು ಸಹ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಇಂಥವರು ಸಂತೋಷದಿಂದ ಬದುಕುವುದಿಲ್ಲ. ಯಾವತ್ತೂ ದಾನ ಮಾಡದ, ವೇದಗಳನ್ನು ಕೇಳದ, ಒಳ್ಳೆಯವರ ಸಹವಾಸ ಮಾಡದ, ತಂದೆ ತಾಯಿಯ ಸೇವೆ ಮಾಡದಂತಹ ವ್ಯಕ್ತಿಯು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.